ದೋಸ್ತಿ ನಾಯಕರು ಒಂದ್ ಕಡೆ ತಂತ್ರವನ್ನ ಮಾಡ್ತಾ ಇದ್ರೆ ಸರ್ಕಾರವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ, ಸರ್ಕಾರವನ್ನ ರಚನೆ ಮಾಡುವ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಪ್ರತಿ ತಂತ್ರವನ್ನ ಮಾಡ್ತಾ ಇದೆ. ಬಿಜೆಪಿಯಲ್ಲೂ ಕೂಡ ಗರಿಗೆದರಿದೆ ರಾಜಕೀಯ. ಯಡಿಯೂರಪ್ಪ ನಿವಾಸದಲ್ಲಿ ಸರಣಿ ಸಭೆಗಳ ಮೇಲೆ ಸಭೆಯನ್ನ ಮಾಡಲಾಗ್ತಾ ಇದೆ. ಮುಂದಿನ ನಡೆ ಬಗ್ಗೆ ಆಪ್ತರ ಜೊತೆ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ ಬಿ ಎಸ್ ಯಡಿಯೂರಪ್ಪನವರು, ಪ್ರತಿಪಕ್ಷ ನಾಯಕ. ಹಾಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ಎಸ್ ವೈ ನಿವಾಸದಲ್ಲಿ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇದೆ. ದೋಸ್ತಿ ಸರ್ಕಾರದ ಮತ್ತಷ್ಟು ಶಾಸಕರು ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ. ಸರ್ಕಾರ ಅಲ್ಪಮತಕ್ಕೆ ಕುಸಿದ ಬಳಿಕ ಬಿ ಎಸ್ ವೈ ಆಟ ಮೇಲ್ನೋಟಕ್ಕೆ ಈಗ ಕಾಣಿಸ್ತಾ ಇರ್ಬೋದು. ಅದಾದ್ಮೇಲೆ ಶುರುವಾಗುತ್ತೆ ಬಿ ಎಸ್ ವೈ ಆಟ. ರಾಜಭವನ ಕದ ತಟ್ಟುವ ಬಗ್ಗೆಯೂ ಕೂಡ ಸಮಾಲೋಚನೆಯನ್ನ ಮಾಡಲಾಗುತ್ತೆ. ಸಂಜೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಬಿ ಎಸ್ ವೈ. ಸಭೆಯಲ್ಲಿ ಶಾಸಕರ ಜೊತೆ ಯಡಿಯೂರಪ್ಪ ಚರ್ಚೆಯನ್ನ ಮಾಡಲಿದ್ದಾರೆ. ಕೆಲ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ರಿವರ್ಸ್ ಆಪರೇಷನ್ನ ಭೀತಿ ಎದುರಾಗಿರುವಂತಹ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಯಾವ ರೀತಿಯಾಗಿ ಪ್ರತಿತಂತ್ರವನ್ನ ರೂಪಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು, ನೇರ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ರಮೇಶ್, ನೋಡ್ತಾ ಇದ್ದೀವಿ ಸರ್ಕಾರವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಜೆಡಿಎಸ್ ನಾಯಕರು ತಂತ್ರವನ್ನ ರೂಪಿಸ್ತಾ ಇದೆ, ಸರ್ಕಾರವನ್ನ ರಚನೆ ಮಾಡುವ ನಿಟ್ಟಿನಲ್ಲಿ ಬಿಜೆಪಿ ಯಾವ ರೀತಿಯಾಗಿ ಪ್ರತಿತಂತ್ರವನ್ನ ಮಾಡ್ತಾ ಇದೆ. ಖಂಡಿತ ಪೃಥ್ವಿರಾಜ್, ಒಂದು ರೀತಿ ಮೇನ್ ಮೈತ್ರಿ ನಾಯಕರು ಈಗಾಗಲೇ ಸರ್ಕಾರವನ್ನು ಉಳಿಸಲಿಕ್ಕೆ ಬೇಕಾದಂತ ರಣತಂತ್ರವನ್ನು ಮಾಡ್ತಾ ಇದ್ದಾರೆ. ಈಗ ಮತ್ತೊಂದು ಸ್ಫೋಟಕ ಮಾಹಿತಿ ಸಿಕ್ಕಿರುವಂತದ್ದು, ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮತ್ತೆ 9 ಜನ ಶಾಸಕರು ರಾಜೀನಾಮೆ ನೀಡುವಂತದ್ದು ಈಗ ಸ್ಪಷ್ಟ ಆಗ್ತಾ ಇರುವಂತದ್ದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧಕ್ಕೆ ತೆರಳುತ್ತಾರೆ, ಅಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋದು ಒಂದು ಮಾಹಿತಿ ಹೊರಬಿದ್ದಿದೆ. ಇದರ ಜೊತೆಯಲ್ಲೇ ಬಿಜೆಪಿಯ ನಾಯಕರು ಈಗಾಗಲೇ ಯಡಿಯೂರಪ್ಪನವರ ನಿವಾಸದಲ್ಲಿ ಇನ್ನು ಕೆಲವು ನಾಯಕರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಬೋಪಯ್ಯನವರು ಹಾಗೇನೆ ಗೋವಿಂದ ಕಾರಜೋಳ ಇಬ್ಬರು ನಾಯಕರು ಕೂಡ ಈಗಾಗಲೇ ಯಡಿಯೂರಪ್ಪನ ನಿವಾಸಕ್ಕೆ ಆಗಮಿಸಿರುವಂತದ್ದು, ಅವರ ಜೊತೆಯಲ್ಲಿ ಯಡಿಯೂರಪ್ಪನವರು ಸಮಾಲೋಚನೆಯನ್ನು ಮಾಡ್ತಾ ಇರುವಂತದ್ದು ಒಂದ್ ಕಡೆ ಆದ್ರೆ, ಇನ್ನೂ ಕೆಲವು ಹಲವು ಶಾಸಕರು ಯಡಿಯೂರಪ್ಪನವರ ನಿವಾಸಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ. ಸೊ ಆನಂತರ ಎಲ್ಲಿ ಶಾಸಕರ ಜೊತೆಗೆ ಸಮಾಲೋಚನೆ ನಡೆಸಿ ಆಪ್ತರ ಜೊತೆಗೆ ಆನಂತರ ಮಧ್ಯಾಹ್ನ 4 ಗಂಟೆಗೆ ಬಿಜೆಪಿ ಕಚೇರಿಗೆ ತೆರಳುತ್ತಾರೆ. 4 ಗಂಟೆ ನಂತರ ಸುಮಾರು 5 ಗಂಟೆಗೆ ಎಲ್ಲ ಶಾಸಕರು ಕೂಡ ಒಟ್ಟುಗೂಡಿ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸುವಂತದ್ದು, ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಡೆಯುವಂತಹ ಈ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸರ್ಕಾರವನ್ನು ರಚನೆಗೆ ಮಾಡಲಿಕ್ಕೆ ಬೇಕಾದಂತ ರಣತಂತ್ರವನ್ನ ಹೆಣೆಯುವಂತ ಎಲ್ಲ ಸಾಧ್ಯತೆ ಇರುವಂತದ್ದು, ಜೊತೆಗೆ ಮುಂದಿನ ದಿನಗಳಲ್ಲಿ ಇವತ್ತೇನು 9 ಜನ ಶಾಸಕರು ರಾಜೀನಾಮೆ ಕೊಟ್ಟ ನಂತರ ಸ್ಪೀಕರ್ ನಡೆ ಏನು ಅನ್ನುವಂಥದ್ದನ್ನು ಗಮನಿಸುವಂತದ್ದು ಒಂದ್ ಕಡೆಗೆ, ಮತ್ತೊಂದು ಕಡೆಗೆ ರಾಜ್ಯಪಾಲರ ಬಳಿ ಹೋಗಿ ನಮ್ಮ ಸಂಖ್ಯಾಬಲ ಹೆಚ್ಚಿದೆ, ಜೊತೆಗೆ ಈಗ ಬಿಜೆಪಿಯ ಸಂಖ್ಯಾಬಲ ಹೆಚ್ಚಾಗೋದ್ರ ಜೊತೆಯಲ್ಲೇನೆ ಕಾಂಗ್ರೆಸ್ನ ಮತ್ತು ಜೆಡಿಎಸ್ ನ ಮೈತ್ರಿ ಸರ್ಕಾರದಲ್ಲಿ ಸಂಖ್ಯಾಬಲ ಕೂಡಿದ ಕಡಿಮೆ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ ಅನ್ನೋ ಮನವಿಯನ್ನು ಮಾಡಿಕೊಳ್ಳುವ ಜೊತೆಯಲ್ಲಿ ಸರ್ಕಾರದಲ್ಲಿ ಇರತಕ್ಕಂಥ ಶಾಸಕರ ಸಂಖ್ಯಾಬಲವನ್ನು ಅದನ್ನು ಸಾಬೀತುಪಡಿಸಲಿಕ್ಕೆ ನೀವು ಮನವಿ ಮಾಡಿ ಸೂಚನೆಯನ್ನು ನೀಡಿ ಸರ್ಕಾರಕ್ಕೆ ಅನ್ನುವಂಥದ್ದು ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಸೊ ಎಲ್ಲ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಜೆಪಿ ಸರ್ಕಾರ ರಚನೆ ಮಾಡಲಿಕ್ಕೆ ಬೇಕಾದಂತಹ ರಣತಂತ್ರವನ್ನು ಕೂಡ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿಯ ಕಮಲ ಪಡೆ ಅಣಿಯಾಗಿದೆ. ಸೊ ಅದರ ಜೊತೆಯಲ್ಲೇ ಇನ್ನೂ ಕೆಲವು ಗೊಂದಲಗಳಿರತಕ್ಕಂಥದ್ದು ಬಿಜೆಪಿಗೆ ಕೆಲವು ನಾಯಕರು, ಒಂದು ಕಾಂಗ್ರೆಸ್ನ ಬೆಂಗಳೂರು ನಾಯಕರು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಶುರುವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸೊ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥ ರಣತಂತ್ರವನ್ನು ಕೂಡ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ನಡೆಸುವಂತಹ ಎಲ್ಲ ಸಾಧ್ಯತೆ ಇದೆ. ಆದರೆ ಇವತ್ತು ಸಂಜೆ ನಡೆಯುವಂತಹ 5 ಗಂಟೆ ಏನು ಶಾಸಕಾಂಗ ಪಕ್ಷದ ಸಭೆ ಇದೆ ಅದು ಅತ್ಯಂತ ಮಹತ್ವದ್ದು, ಮತ್ತೆ ಬಿಜೆಪಿಯಲ್ಲಿ ಇರತಕ್ಕಂಥ ಏನು ಕೆಲವು ರಿವರ್ಸ್ ಆಪರೇಷನ್ ಆಗುತ್ತೆ ಅನ್ನುವಂಥ ಮಾತುಗಳು ಏನು ಕೇಳಬಂದಿತ್ತು ಅದಕ್ಕೂ ಕೂಡ ಪರ್ಯಾಯ ತಂತ್ರವನ್ನು ಹೆಣೆಯಲಿಕ್ಕೆ ಬಿಜೆಪಿ ನಾಯಕರಣಿಯಾಗಿರುವಂಥದ್ದು, ಈಗಾಗಲೇ ಏನು ಹೆಸರು ಕೇಳಬಂದಂತಹ ಶಾಸಕರು ಏನು ದಡೇಸ್ಗೂರು ಇರ್ಬೋದು, ಗುಳೇಟಿ ಶೇಖರ್ ಇರ್ಬೋದು, ಆ ಕುಮಾರಸ್ವಾಮಿ ಅವರು ಇರ್ಬೋದು, ಸೊ ಇಂತಹ ಹಲವು ಶಾಸಕರು ಈಗಾಗಲೇ ಯಡಿಯೂರಪ್ಪನವರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ. ಸೊ ನಾವು ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನು ಬಿಟ್ಟು ಹೋಗೋದಿಲ್ಲ. ಸೊ ನಾವು ಬಿಜೆಪಿ ಜೊತೆಗೆ ಇರ್ತೀವಿ, ಆದರೆ ಅನ್ಯಥಾ ನಮ್ಮ ಹೆಸರನ್ನು ಕಾಂಗ್ರೆಸ್ ನಾಯಕರು ದುರುಪಯೋಗ ಮಾಡ್ಕೊಳ್ಳುತ್ತಿದ್ದಾರೆ ಅಂತ ಮನವಿಯನ್ನು ಕೂಡ ಈಗಾಗಲೇ ಯಡಿಯೂರಪ್ಪನವರ ಜೊತೆ ಮಾಡಿದ್ದಾರೆ. ಸೊ ಅದೆಲ್ಲ ವಿಚಾರವೂ ಕೂಡ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ಆಗಿ ಅಂತಿಮ ಒಂದು ರಣತಂತ್ರ ಹೆಣೆಯುವಂತ ಕೆಲಸ ಇವತ್ತು ನಡೆಯುತ್ತೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.